ಇವತ್ತು ನಿಮ್ಗೆಲ್ಲರಿಗೂ ಅಂತ ಗೊತ್ತಿರುವಂತಹ ವಿಚಾರ, ಹೋದ ಆದಿತ್ಯವಾರ ದಿವಸ ಒಬ್ಬ ಶರತ್ ಎನ್ನುವಂತಹ ಭದ್ರಾವತಿ ಹುಡುಗ ಮಿಸ್ ಆಗಿದ್ದ. ಅವನ ಒಂದು ಹುಡುಕುವಂತ ಕಾರ್ಯಾಚರಣೆ ಸತತವಾಗಿ ನಡೀತಾ ಇತ್ತು. ಇವತ್ತು 8ನೇ ದಿವಸ, ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನಾವು ಇವತ್ತು ಸಿಕ್ಕುತ್ತೆ ಅಂತ ಒಂದು ಯಾವುದೇ ಒಂದು ಆತ್ಮವಿಶ್ವಾಸದಿಂದ ನಾವು ಬಂದಿದ್ವಿ, ಇವತ್ತು ಸಿಕ್ಕುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಒಂದು ಫಾಲ್ಸಿಂದ ಒಂದು 70 ಮೀಟರ್ ಅದು ಒಂದು 200 ಮೀಟರ್ವರೆಗೆ ಹುಡುಕೋಣ, ಇವತ್ತು ಸಿಕ್ಕುತ್ತೆ ಅಂದರೆ ಎಲ್ಲ ಆಸ್ಪಾಸ್ನಲ್ಲಿ ಇರುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಬಂದಿದ್ವಿ. ಅದೇ ರೀತಿ ನಮಗೆ ಇವತ್ತು ಈ ಊರಿನವರು, ಗಡಿ ಊರಿನವರು ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಎಲ್ಲರೂ ಸೇರ್ಕೊಂಡು ಇವತ್ತೇನು ಕೆಳಗಡೆ ಒಂದು ಕಾರ್ಯಾಚರಣೆ ಮಾಡಿದ್ವಿ, ಅದರಲ್ಲಿ ಒಂದು ಮಾಡಿ ಹಿಂಗೆಲ್ಲ ಕಾಣಿಸ್ತಾ ಇರ್ಬೋದು. ಆ ಒಂದು ಮರದ ಒಂದು ಪಟ್ಟಣ ಏನಿದೆ, ಆ ಮರದ ಪಟ್ಟಣ ಒಳಗೆ ಸಿಕ್ಕಾಕೊಂಡಿದೆ ಬಾಡಿ, ಇವತ್ತು ಸಿಕ್ಕಿದೆ ನಮ್ಗೆ ಅದೊಂದು ಒಂದು ನಿಜವಾಗ್ಲೂ ಒಂದು ಈಗ ಅದನ್ನ ಬಹಳ ಹುಷಾರಾಗಿ ತೆಗೆಯುವಂತ ಒಂದು ಕೆಲಸ ಆಗ್ಬೇಕು. ಯಾಕಂದ್ರೆ ಅದು ಅಕಸ್ಮಾತ್ ಆ ಮರದ ಪಟ್ಟಣದಿಂದ ಬಿಡಿಸ್ಕೊಂತು ಅಂದ್ರೆ ಮತ್ತೆ ಕೆಳಗಡೆ ಹೋಗುವಂತ ಸ್ಥಿತಿ ಇದೆ ಅದು.